ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸ್ಥಳಗಳ ವಿಶೇಷತೆ ಏನು, ಅವು ಎಲ್ಲಿ ಬರುತ್ತೆ ಭಾರತ ನಕಾಶೆಯಲ್ಲಿ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಬನ್ನಿ, ಮೊದಲನೇದಾಗಿ ಅಮರಾವತಿ. ಈ ಅಮರಾವತಿಯು ಭಾರತ ನಕಾಶೆಯಲ್ಲಿ ಎಲ್ಲಿ ಬರುತ್ತೆ ಮತ್ತು ಈ ಸ್ಥಳ ಹೇಗಿದೆ ಅನ್ನೋದನ್ನ ನೋಡಿದಾಗ, ಇದು ಆಂಧ್ರ ಪ್ರದೇಶದಲ್ಲಿದೆ. ಇಲ್ಲಿ ಬೌದ್ಧ ಅವಶೇಷಗಳು ಹೇರಳವಾಗಿರುವಂತದ್ದು ಇದೆ. ಎರಡನೇದಾಗಿ ಅಜಂತ. ಈ ಅಜಂತಾವು ಮಹಾರಾಷ್ಟ್ರದಲ್ಲಿದೆ. ಇಲ್ಲಿ ಸುಮಾರು 29 ಗುಹಾಂತರ ದೇವಾಲಯಗಳಲ್ಲಿ ಬೌದ್ಧ ಶಿಲ್ಪ ಮತ್ತು ವರ್ಣಚಿತ್ರಗಳು ಇರುವಂತದ್ದು ಕಂಡು ಬರ್ತದೆ. ಮೂರನೇದಾಗಿ ಅಲಹಾಬಾದ್ ಅಥವಾ ಪ್ರಯಾಗ್. ಇದು ಉತ್ತರ ಪ್ರದೇಶದಲ್ಲಿದೆ. ಇಲ್ಲಿ ಸಮುದ್ರಗುಪ್ತನ ಶಾಸನ, ಪ್ರಯಾಗ್ ಶಾಸನ ಅಥವಾ ಅಲಹಾಬಾದ್ ಶಾಸನ ಅಂತ ಹೇಳಿ ಪ್ರಾಪ್ತವಾಗಿರುವಂತಹ ಶಾಸನ ಇದೆ. ನಾಲ್ಕನೇದಾಗಿ ಆಗ್ರಾ. ಆಗ್ರಾ ನಗರದ ಸ್ಥಾಪಕ ಸಿಕಂದರ್ ಲೂದಿ. ಇದು ಉತ್ತರ ಪ್ರದೇಶದಲ್ಲಿ ಇರುವಂತದ್ದಿದೆ. ಮೊಘಲರ ಕಾಲದ ರಾಜಧಾನಿಯಾಗಿತ್ತು. ಶಹಜಾನ್ ಇಲ್ಲಿ ವಿಶ್ವವಿಖ್ಯಾತವಾಗಿರುವಂತಹ ತಾಜ್ಮಹಲ್ ಕಟ್ಟಡವನ್ನ ನಿರ್ಮಿಸಿದ್ದಾನೆ. ಐದನೇದಾಗಿ ಅಜ್ಮೀರ್. ಇದು ರಾಜಸ್ಥಾನದಲ್ಲಿದೆ. ಚೌಹಾಣ್ ಮನೆತನದ ರಜಪೂತರ ರಾಜಧಾನಿಯಾಗಿತ್ತಿದು. ಆರನೇದಾಗಿ ಅಹಮದ್ ನಗರ. ಇದು ಮಹಾರಾಷ್ಟ್ರದಲ್ಲಿದೆ. ದಖನ್ನಲ್ಲಿ ಬಹುಮನಿ ರಾಜ್ಯ ಕಣ್ಮರೆಯಾದ ನಂತರ ತಲೆ ಎತ್ತಿದ ಸಣ್ಣ ಪುಟ್ಟ ಪಾಳೆಪಟ್ಟುಗಳಲ್ಲಿ ಅಹಮದ್ ನಗರವು ಸಹ ಒಂದಾಗಿದೆ. ನಿಜಾಮ್ ಶಾಹಿ ಮನೆತನದ ಆಳ್ವಿಕೆಗೆ ಒಳಪಟ್ಟಿರುವಂತದ್ದು ಇದು ಆಗಿತ್ತು. ಏಳನೇದಾಗಿ ಅಸೀರ್ಘಡ್. ಇದು ಮಧ್ಯಪ್ರದೇಶದಲ್ಲಿದೆ. ಅಕ್ಬರ್ನ ಕಾಲದಲ್ಲಿ ಮೊಘಲರ ವಶವಾಗಿರುವಂತದ್ದು ಅಸೀರ್ಘಡ್. ಎಂಟನೇದಾಗಿ ಅಮರಕೋಟೆ. ಇದು ಈಗ ಪಾಕಿಸ್ತಾನದ ಸಿಂಧ್ ನಲ್ಲಿದೆ. ಇಲ್ಲಿ ಅಕ್ಬರ್ನ ಜನನವಾಗಿದೆ. 1543 ಅಕ್ಬರ್ನ ಜನನ ಇಲ್ಲಿ ಆಗಿರುವಂತದ್ದಿದೆ. ಒಂಬತ್ತನೇದಾಗಿ ಆನೆಗೊಂದಿ. ಕರ್ನಾಟಕದ ಹಂಪಿಯ ಸಮೀಪದಲ್ಲಿರುವಂತದ್ದು ಆನೆಗೊಂದಿ. ಹರಿಹರ ಮತ್ತು ಬುಕ್ಕ ಸಹೋದರರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿರುವಂತದ್ದು ಇಲ್ಲಿದೆ. ಈಗ ಇದು ರಾಯಚೂರು ಜಿಲ್ಲೆಯಲ್ಲಿ ಇದೆ. ಹತ್ತನೇದಾಗಿ ಅಮೃತಸರ್. ಇದು ಪಂಜಾಬಿನಲ್ಲಿರುವಂತದ್ದಿದೆ. ಇದು ರಣಜಿತ್ ಸಿಂಗನ ಕಾಲದಲ್ಲಿ ಇಲ್ಲಿ ಬ್ರಿಟಿಷರೊಡನೆ ಶಾಂತಿ ಒಪ್ಪಂದ ಆಗಿರುವಂತದ್ದಿದೆ. ಇಲ್ಲಿ ಸುವರ್ಣ ಮಂದಿರವನ್ನು ಸಿಖ್ಖರ ನಾಲ್ಕನೇ ಗುರು ರಾಮದಾಸ್ ಎಂಬುವರು ಕಟ್ಟಿಸಿರುವಂತದ್ದು. 1579 ಈ ಸುವರ್ಣ ಮಂದಿರವನ್ನ ಕಟ್ಟಿಸಿದ್ದಾರೆ. ಇನ್ನೊಂದನೇದಾಗಿ ಇಸಿಲ. ಇದು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಗೆ ಹೊಂದಿಕೊಂಡಿರುವಂತದ್ದು ಇಸಿಲ ಆಗಿದೆ. ಅಶೋಕನ ಕಾಲದಲ್ಲಿ ಪ್ರಾಂತೀಯ ರಾಜ್ಯವಾಗಿರುವಂತದ್ದು ಇದು ಇತ್ತು. ಇಲ್ಲಿ ಆ ಕಾಲದ ಚೈತ್ಯಾಲಯ ಸಹ ಇದೆ. ಉಜ್ಜಯಿನಿ. ಇದು ಮಧ್ಯಪ್ರದೇಶದಲ್ಲಿದೆ. ಗುಪ್ತರ ಕಾಲದ ಎರಡನೇ ರಾಜಧಾನಿಯಾಗಿರುವಂತದ್ದು ಉಜ್ಜಯಿನಿ. ಉತ್ತರ ಮೇರೂರು. ಇದು ತಮಿಳುನಾಡಿನಲ್ಲಿದೆ. ಇಲ್ಲಿ ಚೋಳರ ಸ್ಥಳೀಯ ಆಡಳಿತವನ್ನು ತಿಳಿಸುವ ಶಾಸನ ಸಹ ಪ್ರಾಪ್ತವಾಗಿರುವಂತದ್ದು. ಇದು ಉತ್ತರ ಮೇರೂರು ಶಾಸನ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ. ಉಡುಪಿ. ಈ ಉಡುಪಿಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ದ್ವೈತ ಸಿದ್ಧಾಂತ ಪ್ರವರ್ತಕರಾಗಿರುವಂತಹ ಮಧ್ವಾಚಾರ್ಯರು ಜನ್ಮ ತಾಳಿದ್ದುದಂತದ್ದು ಇಲ್ಲೇ ಇದೆ. ಅವರೇ ಪ್ರತಿಷ್ಠಾಪಿಸಿರುವಂತಹ ಶ್ರೀಕೃಷ್ಣ ವಿಗ್ರಹವನ್ನು ಇಲ್ಲಿನ ದೇವಾಲಯದಲ್ಲಿ ನಾವು ಕಾಣುತ್ತೇವೆ. ಉದಯಪುರ. ಮೊಘಲರ ಕಾಲದಲ್ಲಿ ಇದು ರಾಜಸ್ಥಾನದ ಒಂದು ರಾಜ್ಯ ಮತ್ತು ರಾಜಧಾನಿ ಸಹ ಇದು ಉದಯಪುರ ಆಗಿತ್ತು. ಉಮ್ಮತ್ತೂರು. ಇದು ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿರುವಂತದ್ದಿದೆ. ವಿಜಯನಗರ ಸಾಮ್ರಾಜ್ಯ ಕಾಲದ ಒಂದು ಮಾಂಡಲಿಕ ಸಂಸ್ಥಾನ. ಇಲ್ಲಿನ ಮಾಂಡಲಿಕ ಗಂಗರಾಯ ಕೃಷ್ಣದೇವರಾಯನ ಕಾಲದಲ್ಲಿ ದಂಗೆ ಎದ್ದನು. ಅವನನ್ನು ಹತ್ತಿಕ್ಕಿ ಉಮ್ಮತ್ತೂರನ್ನು ಶ್ರೀರಂಗಪಟ್ಟಣದಲ್ಲಿ ವಿಲೀನಗೊಳಿಸಿರುವಂತದ್ದು ಕಾಣಿಸ್ತದೆ. ಎಲ್ಲೋರ. ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿರುವಂತದ್ದಿದೆ. ಇಲ್ಲಿ ರಾಷ್ಟ್ರಕೂಟರ ಏಕಶಿಲಾ ಕೈಲಾಸನಾಥ ದೇವಾಲಯ ಸಹ ಇಲ್ಲೇ ಇದೆ. ಇಲ್ಲಿ ಹಿಂದೂ ಬೌದ್ಧ ಜೈನರ 34 ಗುಹಾಂತರ ದೇವಾಲಯಗಳು ಸಹ ಇಲ್ಲಿವೆ. ಎಲಿಫೆಂಟಾ. ಇದು ಮಹಾರಾಷ್ಟ್ರದ ಅಥವಾ ಮುಂಬೈ
ಬಾಂಬೆ ಅಂತಲೂ ಸಹ ಕರೀತಾರೆ. ಈ ಬಳಿಯ ದ್ವೀಪ ಇರುವಂತಹ ಈ ದ್ವೀಪದಲ್ಲಿ ಇದು ಇದೆ. ಇಲ್ಲಿ ಗುಪ್ತರ ಕಾಲದ ಶಿಲೆಯ ಭವ್ಯ ತ್ರಿಮೂರ್ತಿ ಸಹ ಇರುವಂತದ್ದು ಇದೆ. ಐಹೊಳೆ ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿರುವ ಇದರ ಮತ್ತೊಂದು ಹೆಸರು ಆರ್ಯಪುರ. ಇದು ಸ್ವಲ್ಪ ಕಾಲ ಬಾದಾಮಿ ಚಾಲುಕ್ಯರ ರಾಜಧಾನಿ ಸಹ ಆಗಿತ್ತು. ಇಲ್ಲಿ ರವಿಕೀರ್ತಿ ರಚಿಸಿರುವ ಎರಡನೇ ಪುಲಕೇಶಿಯ ಐಹೊಳೆ ಶಾಸನ ಪ್ರಾಪ್ತವಾಗಿದೆ. ಓರಂಗಲ್ ಅಥವಾ ವಾರಂಗಲ್, ಇದು ಆಂಧ್ರ ಪ್ರದೇಶದಲ್ಲಿ ಇದೆ. ಕಾಕತೀಯರ ರಾಜಧಾನಿ ಸಹ ಈ ಓರಂಗಲ್ ಆಗಿತ್ತು. ಮಹಾಭಾರತ ಕಾಲದ ಏಕಶಿಲಾ ನಗರ ಅಂತೇಳಿ ಈ ಓರಂಗಲ್ ಅಥವಾ ವಾರಂಗಲ್ ಆಗಿದೆ. ಉದಂತಪುರಿ, ಇದು ಬಿಹಾರದಲ್ಲಿರುವಂತದಿದೆ. ಪ್ರಾಚೀನ ಕಾಲದಲ್ಲಿ ಹಿಂದೂ ವಿದ್ಯಾಕೇಂದ್ರ ಸಹ ಇದು ಆಗಿತ್ತು. ಔರಂಗಾಬಾದ್, ಇದು ಮಹಾರಾಷ್ಟ್ರದಲ್ಲಿರುವಂತದ್ದು ಔರಂಗಾಬಾದ್ ಇದೆ. ಇಲ್ಲಿ ಔರಂಗಜೇಬನ ಸಮಾಧಿ ಇದೆ. ಇಲ್ಲಿ ತಾಜ್ ಮಹಲ್ ಅನ್ನು ಹೋಲುವ ಬಿಬಿ ಕಾ ಮಕ್ಬಾರ್ ಶಹಜಾನ್ನ ಹೆಂಡತಿ ನಿರ್ಮಿಸಿರುವಂತದ್ದು ಇದೆ. ಇದು ತಾಜ್ ಮಹಲ್ ಗೆ ಹೋಲುವ ರೀತಿಯಲ್ಲಿ ಇರುವಂತದ್ದಾಗಿದೆ. ಕಾಲಟಿ, ಇದು ಕೇರಳದಲ್ಲಿರುವಂತದ್ದು. ಅದ್ವೈತ ಸಿದ್ಧಾಂತ ಪ್ರವರ್ತಕರಾದ ಶಂಕರಾಚಾರ್ಯರು ಜನ್ಮ ತಾಳಿದ್ದು ಇಲ್ಲಿ. ಕಲ್ಯಾಣ, ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿರುವ ಇದನ್ನು ಬಸವ ಕಲ್ಯಾಣ ಅಂತಲೂ ಸಹ ಕರೀತಾರೆ. ಕಲ್ಯಾಣ ಚಾಲುಕ್ಯರ ರಾಜಧಾನಿಯಾಗಿರುವಂತದ್ದು ಇದು ಕಲ್ಯಾಣ. ಇದು ಕಲಚೂರಿಗಳ ರಾಜಧಾನಿಯಾಗಿತ್ತು. ಕಂಚಿ, ಇದು ತಮಿಳುನಾಡಿನಲ್ಲಿ ಮದ್ರಾಸ್ ಅಥವಾ ಈಗಿನ ಚೆನ್ನೈ ಬಳಿ ಇದೆ. ತೊಂಡೈ ಮಂಡಲದ ಪಲ್ಲವರ ರಾಜಧಾನಿಯಾಗಿತ್ತಿದು ಮತ್ತು ಒಂದು ಪ್ರಮುಖ ಪ್ರಾಚೀನ ವಿದ್ಯಾಕೇಂದ್ರ ಸಹ ಇದು ಆಗಿತ್ತು. ಕನೋಜ್, ಇದು ಉತ್ತರ ಪ್ರದೇಶದಲ್ಲಿರುವಂತದ್ದು. ಶ್ರೀಹರ್ಷನ ಎರಡನೇ ರಾಜಧಾನಿ ಕನೋಜ್ ಆಗಿತ್ತು. ಇಲ್ಲಿ ಕ್ರಿಸ್ತ ಶಕ 643ರಲ್ಲಿ ಶ್ರೀಹರ್ಷ ಒಂದು ಧಾರ್ಮಿಕ ಸಮ್ಮೇಳನವನ್ನು ಸಹ ಇಲ್ಲಿ ನಡೆಸಿದನು. ಕಲ್ಲಿಕೋಟೆ, ಇದು ಕೇರಳದ ಕರಾವಳಿಯಲ್ಲಿದೆ. ಪೋರ್ಚುಗಲಿನ ಅನ್ವೇಷಕ ವಾಸ್ಕೋಡ್ ಗಾಮ 1498ರಲ್ಲಿ ಕಲ್ಲಿಕೋಟೆ ಸಮೀಪ ಇರುವ ಕಾಪಾಡ್ ಎಂಬಲಿಗೆ ಬಂದು ತಲುಪ್ತಾನೆ. ಇಲ್ಲಿಗೆ ಬಂದು ಹೊಸ ಜಲಮಾರ್ಗವನ್ನು ವಾಸ್ಕೋಡಿ ಗಾಮ ಅನ್ವೇಷಿಸಿದ್ದಾನೆ. ಕಪಿಲ ವಸ್ತು, ಇದು ನೇಪಾಳದ ಗಡಿಯಲ್ಲಿರುವಂತದ್ದಿದೆ. ಗೌತಮ ಬುದ್ಧನು ಹುಟ್ಟಿದ ಜನ್ಮಸ್ಥಳ. ಲುಂಬಿನಿಯಲ್ಲಿ ಗೌತಮ ಬುದ್ಧನ ಜನ್ಮನಾಗ್ತದೆ. ಶಾಕ್ಯರ ಗಣರಾಜ್ಯವಾಗಿತ್ತಿದು. ಕಳಿಂಗ, ಇದು ಒರಿಸ್ಸಾದ ಹಳೆ ಹೆಸರು. ಕ್ರಿಸ್ತಪೂರ್ವ 261ರಲ್ಲಿ ಈ ರಾಜ್ಯದ ವಿರುದ್ಧ ಅಶೋಕ ಜಯಗಳಿಸುತ್ತಾನೆ. ಕಾಲಿಂಜರ್, ಇದು ಬಿಹಾರದಲ್ಲಿದೆ. ಇಲ್ಲಿ ಒಂದು ದೊಡ್ಡ ಕೋಟೆ ಇದೆ. ಇಲ್ಲಿ ಸಂಭವಿಸಿದ ಕದನದಲ್ಲಿ ಅಕಸ್ಮಾತ್ ಸ್ಫೋಟಗೊಂಡ ಸಿಡಿಮದ್ದಿನಿಂದ ಶೇರ್ಷಾ ಇದೇ ಸ್ಥಳದಲ್ಲಿ ಅಸುನೀಗಿದ್ದಾನೆ. ಕಡಂಗಲ್ಲೂರು, ಇದು ಚೇರರ ರಾಜಧಾನಿಯಾಗಿತ್ತು ಕಡಂಗಲ್ಲೂರು. ಕೊಲ್ಲಾಪುರ, ಇದು ಪೂನಾದ ದಕ್ಷಿಣದಲ್ಲಿರುವಂತದ್ದು. ಶಿವಾಜಿಯ ನಂತರ ಕೊಲ್ಲಾಪುರವು ಮರಾಠರ ಎರಡನೇ ಶಾಖೆಯ ರಾಜಧಾನಿ ಸಹ ಆಗಿತ್ತು. ಕಟಕ್, ಇದು ಒರಿಸ್ಸಾದಲ್ಲಿದೆ. ಗಜಪತಿ ವಂಶದವರ ರಾಜಧಾನಿ ಈ ಕಟಕ್ ಆಗಿತ್ತು. ಕಣ್ವಾ, ಇದು ಆಗ್ರಾ ಬಳಿ ಇರುವಂತದ್ದು. ಕಣ್ವಾ ಕದನದಲ್ಲಿ 1527ರಲ್ಲಿ ಬಾಬರ್ನು ರಾಣಾ ಸಂಗ್ರಾಮ್ ಸಿಂಹನನ್ನು ಇಲ್ಲಿ ಸೋಲಿಸ್ತಾನೆ. ಕಾನ್ಪುರ್, ಇದು ಲಕ್ನೋ ಬಳಿ ಉತ್ತರ ಪ್ರದೇಶ ದಕ್ಷಿಣದಲ್ಲಿದೆ. ಮೊಘಲರ ಕಾಲದ ಖಾಂದೂರ್ ರೂಪಾಂತರಗೊಂಡು ಕಾನ್ಪುರ್ ಅಂತ ಹೇಳಾಗಿದೆ. ಮುಂಚೆ ಇದಕ್ಕೆ ಖಾಂದೂರ್ ಅಂತ ಕರಿತಾ ಇದ್ರು, ರೂಪಾಂತರಗೊಂಡು ಕಾನ್ಪುರ್ ಆಗಿದೆ. ಇದು 1857ರ ಕ್ರಾಂತಿಯ ಪ್ರಮುಖ ಕೇಂದ್ರವಾಗಿರುವಂತದ್ದು ಲಕ್ನೋ ಆಗಿದೆ. ಕಾಂಗ್ರಾ, ಇದು ಈಗ ಹಿಮಾಚಲ ಪ್ರದೇಶದಲ್ಲಿದೆ. ಕಾಂಗ್ರಾ ಶೈಲಿಯ ವರ್ಣಚಿತ್ರಗಳಿಗೆ ಇದು ಹೆಸರುವಾಸಿಯಾಗಿರುವಂತದ್ದಾಗಿದೆ. ಕಾಮರೂಪ, ಇದು ಅಸ್ಸಾಮಿನ ಹಳೆ ಹೆಸರು. ಇದನ್ನು ಔರಂಗಜೇಬನ ದಳಪತಿ ಮೀರ್ ಜುಮ್ಲಾ
ಮೊಘಲ್ ಸಾಮ್ರಾಜ್ಯಕ್ಕೆ ಗೆದ್ದು ಕೊಟ್ಟಿರುವಂಥದ್ದು ಇದೆ. ಕಾಬೂಲ್ ಇದು ಅಫ್ಘಾನಿಸ್ತಾನದ ರಾಜಧಾನಿಯಾಗಿದೆ. ಬಾಬರ್ ಕಾಬೂಲ್ನ ಅಮೀರನಾಗಿದ್ದು ಭಾರತವನ್ನು ಜಯಿಸಿದನು. ಕೂಡಲ ಸಂಗಮ ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಧಿಸುವಂತಹ ಸ್ಥಳವೇ ಕೂಡಲ ಸಂಗಮವಾಗಿದೆ. ಭಕ್ತಿ ಭಂಡಾರಿ ಬಸವಣ್ಣನವರ ಕಾಲದಲ್ಲಿ ಯಾವ ಭೇದ ಭಾವವೂ ಇಲ್ಲದೆ ಇಲ್ಲಿ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿ ಮಾರ್ಪಟ್ಟಿರುವಂತದ್ದು ಕಾಣಿಸುತ್ತೆ. ಕೋಲಾರ ಇದರ ಮತ್ತೊಂದು ಹೆಸರು ಕುವಲಾಲ ಅಥವಾ ಕುವಲಾಲ ಅಂತ ಹೇಳಿ ಕರಿತಾ ಇದ್ರು. ಗಂಗರ ಮೊದಲ ರಾಜಧಾನಿ ಈ ಕುವಲಾಲ ಆಗಿತ್ತು. ಕೋನಾರ್ಕ್ ಇದು ಒರಿಸ್ಸಾದಲ್ಲಿದೆ. ಇಲ್ಲಿ ಪ್ರಸಿದ್ಧ ಸೂರ್ಯ ದೇವಾಲಯವಿದೆ. ಇದು ಕೋನಾರ್ಕ್ನ ಸೂರ್ಯ ದೇವಾಲಯ, ಜಗತ್ ಪ್ರಸಿದ್ಧ ಸೂರ್ಯ ದೇವಾಲಯ ಆಗಿದೆ. ಕೇದಾರನಾಥ ಇದು ಉತ್ತರಾಖಂಡದ ಹಿಮಾಲಯ ಶ್ರೇಣಿಯಲ್ಲಿರುವಂತದ್ದು ಆಗಿದೆ. ಹಿಂದೂ ಧಾರ್ಮಿಕ ಯಾತ್ರಾ ಸ್ಥಳ ಕೇದಾರನಾಥ. ಖುಜುರಾಹೋ ಇದು ಮಧ್ಯಪ್ರದೇಶದಲ್ಲಿರುವಂತದ್ದು ಖುಜುರಾಹೋ ದೇವಾಲಯ ಆಗಿದೆ. ಇಲ್ಲಿ ರಜಪೂತರ ಕಾಲದ ಪ್ರಸಿದ್ಧ ಮಹಾದೇವಾಲಯವಿದೆ. ಪ್ರತಿ ಕ್ರೀಡಾ ಶಿಲಾಕೃತಿಗಳಿಗೆ ಇದು ಹೆಸರುವಾಸಿಯಾಗಿರುವಂತದ್ದು. ಇಂದಿಗೂ ಸಹ ಜಗತ್ ಪ್ರಸಿದ್ಧ ದೇವಾಲಯ ಈ ಖುಜುರಾಹೋ ದೇವಾಲಯ ಆಗಿದೆ. ಖೈಬರ್ ಇದು ಪಾಕಿಸ್ತಾನದ ಸುಲೈಮಾನ್ ಪರ್ವತ ಶ್ರೇಣಿಯಲ್ಲಿರುವ ಪ್ರಸಿದ್ಧ ಕಣಿವೆ ಮಾರ್ಗ ಆಗಿದೆ. ಇದರ ಮೂಲಕ ಭಾರತ ಮೇಲೆ ಅನೇಕ ವಿದೇಶಿಯರ ಆಕ್ರಮಣ ಸಹ ಆಗಿರುವಂತದ್ದು. ಈ ಕಣಿವೆ ಮಾರ್ಗದ ಮೂಲಕ ವಿದೇಶಿಯರೆಲ್ಲ ಆಕ್ರಮಣ ಮಾಡಿದರು. ಗಾಂಧಾರ ಇದು ಅಫ್ಘಾನಿಸ್ತಾನದ ಉತ್ತರದ ತೀರದಲ್ಲಿದೆ. ಕುಶಾನರ ಕಾಲದ ಗಾಂಧಾರ ಶಿಲ್ಪಕಲೆಗೆ ಹೆಸರುವಾಸಿಯಾಗಿರುವಂತದ್ದು. ಈ ಪ್ರದೇಶ ಆಧಾರದ ಮೇಲೆ ಇದನ್ನ ಗಾಂಧಾರ ಶಿಲ್ಪಕಲೆ ಅಂತ ಹೇಳಿ ಗುರುತಿಸಲಾಗ್ತದೆ. ಗೋವಾ ಭಾರತದ ಪಶ್ಚಿಮ ಕರಾವಳಿಯ ಒಂದು ಪ್ರಮುಖ ಕೇಂದ್ರವಾಗಿದೆ. ಕದಂಬರ ಆಳ್ವಿಕೆಗೊಳಪಟ್ಟಿದ್ದು ಅನಂತರ ಬಿಜಾಪುರದ ಸುಲ್ತಾನರಿಂದ ಪೋರ್ಚುಗೀಸರ ವಸಾಹತು ಆಗಿರುವಂತದ್ದು ಇದಾಗಿದೆ. 1510 1961 ಇಲ್ಲಿ ಅವರ ಆಳ್ವಿಕೆ ಇತ್ತು. ಗುಲ್ಬರ್ಗ ಈ ಗುಲ್ಬರ್ಗ ಇನ್ನೊಂದು ಹೆಸರು ಕಲಬುರಗಿ ಅಂತ ಹೇಳಿದೆ. ಇದು ಕರ್ನಾಟಕದಲ್ಲಿರುವಂತದ್ದು. ಇಲ್ಲಿ ಅಲ್ಲಾವುದ್ದೀನ್ ಬಹುಮನ್ ಶಾ ಬಹುಮನಿ ರಾಜ್ಯವನ್ನು 1347 ಸ್ಥಾಪಿಸ್ತಾರೆ. ಅವರ ಕಲಾ ಅವಶೇಷಗಳನ್ನು ಇಲ್ಲಿ ಗುಲ್ಬರ್ಗದ ಕೋಟೆಯಲ್ಲಿ ಕಾಣಬಹುದು. ಗಂಗೈಕೊಂಡ ಚೋಳಪುರಂ ಇದು ತಮಿಳುನಾಡಿನಲ್ಲಿದೆ. ರಾಜೇಂದ್ರ ಚೋಳ ಬಂಗಾಳವನ್ನು ಜಯಿಸಿ ಗಂಗಾ ಜಲವನ್ನು ತಂದ ನೆನಪಿಗಾಗಿ ಇದನ್ನ ನಿರ್ಮಿಸಿರುವಂತದ್ದು ಆಗಿದೆ. ಗಯಾ ಅಥವಾ ಬುದ್ಧ ಗಯಾ ಇದು ಬಿಹಾರದಲ್ಲಿರುವಂತದ್ದು. ಇಲ್ಲಿ ಜ್ಞಾನೋದಯವಾದ ನಂತರ ಸಿದ್ಧಾರ್ಥ ಬುದ್ಧನಾದ ಆಗ್ತಾನೆ. ಆ ನಂತರ ಗಯಾಕ್ಕೆ ಬಂದು ಬುದ್ಧ ಗಯಾ ಎಂಬ ಹೆಸರು ಸಹ ಬಂದಿರುವಂತದ್ದಿದೆ. ಗಿರ್ನಾರ್ ಅಥವಾ ಜುನಾಗಢ ಇದು ಗುಜರಾತಿನಲ್ಲಿದೆ. ಇದರ ಮತ್ತೊಂದು ಹೆಸರು ಜುನಾಗಢ. ಇಲ್ಲಿ ರುದ್ರದಾಮನ ಶಿಲಾಶಾಸನ ದೊರೆತಿದೆ. ಅಶೋಕನ ಒಂದು ಶಾಸನ ಕೂಡ ಇಲ್ಲಿ ದೊರೆತಿರುವಂತದ್ದು ಆಗಿದೆ. ಇದನ್ನು ಜುನಾಗಢ ಶಾಸನ ಅಂತ ಹೇಳಿ ಸಹ ಗುರುತಿಸಿರುವಂತದ್ದು ಇದೆ.